ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸತೀಶ್ ಎಚ್ ಆರ್. ಆತ್ಮೇರೆ ಇವತ್ತು ನರಿ ಮತ್ತು ಕೊಕ್ಕರೆ ಕಥೆಯನ್ನು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ತಾವೆಲ್ಲರೂ ಕೂಡ ಸಿದ್ಧರಿದ್ದೀರಾ ಅಂತೇಳಿದರೆ ಕಥೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಒಂದು ಕಾಡು, ಆ ಕಾಡಲ್ಲಿ ನರಿ ವಾಸ ಆಗಿತ್ತು. ಅದು ಕೊಕ್ಕರ ಜೊತೆ ಗೆಳೆತನವನ್ನು ಸ್ನೇಹವನ್ನು ಮಾಡಿತು ಬೆಳೆಸ್ತು. ಒಂದಿನ ನರಿ ಕೊಕ್ಕರೆಯನ್ನು ಊಟಕ್ಕೆ ಕರೀತು. ಏಕೆಂತೇಳಿದರೆ ಇಬ್ಬರು ಸ್ನೇಹಿತರಲ್ವಾ, ಹಾಗಾಗಿ ಊಟಕ್ಕೆ ಕರೀತು. ಒಂದು ಎಲೆಯಲ್ಲಿ ಪಾಯಸ ಹಾಕಿ ನೀಡಿತು ಕೊಕ್ಕರೆಗೆ. ಕೊಕ್ಕರೆಗೆ ಕೊಕ್ಕಿನಿಂದ ಪಾಯಸ ತಿನ್ನಲು ಆಗಲಿಲ್ಲ. ಹೌದಲ್ವಾ, ನರಿ ಕರೆದಿದ್ದು ತುಂಬ ಸಂತೋಷ ಊಟಕ್ಕೆ, ಆದರೆ ಪಾಯಸವನ್ನು ಹಾಕಿಕೊಡುವಾಗ ಕೊಕ್ಕರೆಗೆ ಎಲೆಯಲ್ಲಿ ಹಾಕಿಕೊಟ್ಟಿದ್ದು ಅದನ್ನು ಕೊಕ್ಕರೆ ತಿನ್ನೋದಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಕೊಕ್ಕರೆಗೆ ಬೇಸರ ಆಗುತ್ತೆ. ಓಹೋ, ಏನಾದರೂ ಮಾಡಿ ನರಿಗೆ ಪಾಠ ಕಲಿಸ್ಬೇಕು ಅಂತೇಳಿ ಯೋಚನೆಯನ್ನು ಮಾಡ್ತಾ ನರಿಯನ್ನು ಕೂಡ ಊಟಕ್ಕೆ ಬಾ ಅಂತೇಳಿ ಕರೆಯುತ್ತೆ. ನರಿಯು ಕೊಕ್ಕರೆ ಮನೆಗೆ ಭಾಳ ಖುಷಿಯಿಂದ ಬರುತ್ತೆ ಊಟಕ್ಕೆ. ಕೊಕ್ಕರೆ ಊಜಿಯ ಒಳಗೆ ಪಾಯಸ ಹಾಕಿ ನರಿಗೆ ನೀಡಿತು. ನೋಡಿ, ಊಜಿ, ಆ ಊಜಿಯ ಒಳಗಡೆ ಪಾಯಸವನ್ನು ಹಾಕಿ ಊಟವನ್ನು ನೀಡಿತು. ನರಿಗೆ ಪಾಯಸವನ್ನು ತಿನ್ನೋದಕ್ಕೆ ಸಾಧ್ಯ ಆಗಲಿಲ್ಲ. ಹೌದಲ್ವಾ, ತನ್ನ ತಪ್ಪಿನ ಅರಿವು ನರಿಗೆ ಆಯಿತು. ಗೆಳೆಯನ ಹತ್ತಿರ ಕ್ಷಮೆಯನ್ನು ಕೇಳ್ತು ಅಂತಕ್ಕಂಥದ್ದು. ನರಿ ಕೊಕ್ಕರೆಯ ಬಳಿ ಕ್ಷಮೆಯನ್ನು ಕೇಳುತ್ತೆ. ತಾನು ಮಾಡಿದ ತಪ್ಪಿನ ಅರಿವು ನರಿಗೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಕಥೆಯಿಂದ ನಾವು ತಿಳ್ಕೊಳ್ತಕ್ಕಂಥದ್ದು, ಗೆಳೆಯರಿರಲಿ, ಸಂಬಂಧಿಕರಿರಲಿ, ನಮ್ಮ ನೆರೆಹೊರೆಯವರಿರಲಿ, ಯಾರೇ ಇರಲಿ, ಯಾವುದೇ ತಪ್ಪನ್ನು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು. ನಮ್ಮ ತಪ್ಪಿಗೆ ಪಶ್ಚಾತ್ತಾಪ ಇರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಸ್ವಲ್ಪನೇ ಮಾಡಿದರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಈ ಕತೆ ತಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಮುಂದಿನ ಕಥೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ನಾನು ನಿಮ್ಮ ಸತೀಶ್ ಎಚ್ ಆರ್. ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನವನ್ನು ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ತಮ್ಮ ಸ್ನೇಹಿತರೊಟ್ಟಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.